ನಮಸ್ಕಾರ, ನಾನು ಡಾಕ್ಟರ್ ಡಿ ಗೋಪಾಲ್ ಅಂತ. ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಫಿಸಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ವಿಶ್ವ ಹೃದಯ ದಿನದ ಅಂಗವಾಗಿ ಒಂದು ವಿಚಾರವಾಗಿ ನಾನು ಹಾರ್ಟಿನ ವಿಚಾರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಳೆದ 2 ವರ್ಷದಿಂದ ನೀವೆಲ್ಲ ತಿಳಿದಿರೋ ಹಾಗೆ ಈ ಕೊರೋನಾ ಸೋಂಕಿನಿಂದಾಗಿ ಸಾಕಷ್ಟು ಜನ ಸಾವು ನೋವಾಗಿರೋದನ್ನು ನೀವೆಲ್ಲ ಗಮನಿಸಿರ್ತೀರಿ. ಇದರ ನಂತರ ಏನೇನಾಯಿತು ಅನ್ನೋದು ಕೂಡ ನಿಮ್ಮ ಬಗ್ಗೆ ಗಮನ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಕೊರೋನಾದಿಂದಾಗಿ ಏನಾಗಿದೆ, ಸಾಕಷ್ಟು ಜನ ಪೇಷಂಟ್ಗಳಲ್ಲಿ ಕೊರೋನಾ ಇಳಿದು ನಂತರ ಕಳೆದ ನೆಕ್ಸ್ಟು 2-3 ತಿಂಗಳುಗಳಲ್ಲಿ ಇನ್ಫೆಕ್ಷನ್ಸ್ ಪ್ರಮಾಣ ಜಾಸ್ತಿ ಆಗಿದೆ, ಹಾರ್ಟಿನ ಸಮಸ್ಯೆಗಳು ಜಾಸ್ತಿ ಆಗಿದೆ. ಹಾರ್ಟ್ ಒಂದೇ ಅಲ್ಲ, ಹಾರ್ಟಿನ ಜೊತೆಗೆ ಶ್ವಾಸಕೋಶದ ಸಮಸ್ಯೆಗಳು, ಶ್ವಾಸಕೋಶದಲ್ಲಿ ರಕ್ತನಾಳಗಳಲ್ಲಿ ಕಟ್ಕೊಳ್ಳುವಂಥದ್ದು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯ ಸ್ತಂಭನ, ಹೃದಯಾಘಾತ ಅಂತ ಹೇಳ್ತೀವಿ. ಈ ಹೃದಯಾಘಾತದ ಚಾನ್ಸ್ ಜಾಸ್ತಿ ಇರ್ತದೆ. ಉದಾಹರಣೆಗೆ ಒಂದು ಬಾರಿ ಕೋವಿಡ್ ಬಂತು ಅಂದರೆ ಅವನಲ್ಲಿ ಹೃದಯಾಘಾತದ ಚಾನ್ಸಸ್ 20% ಹೆಚ್ಚು ಆಗುವ ಸಂಭವ ಜಾಸ್ತಿ ಇರ್ತದೆ. ಹಾಗೆ ಶ್ವಾಸಕೋಶದ ಸಮಸ್ಯೆಗಳು ಸುಮಾರು 8% ಜಾಸ್ತಿ ಆಗೋ ಸಂಭವ ಇರ್ತದೆ. ಅಂದರೆ ಶ್ವಾಸಕೋಶದಲ್ಲಿ ಹೆಪ್ಪುಗಟ್ಟಿ ಆಗುವಂಥ ಸಮಸ್ಯೆಗಳು ಜಾಸ್ತಿ ಇರ್ತದೆ. ಇನ್ನು ಉಳಿದಂತೆ ಸ್ಟ್ರೋಕ್ಸ್ ಅಂತ ಹೇಳ್ತೀವಿ. ಸ್ಟ್ರೋಕ್ ಅಂದರೆ ಮಿದ್ಲಿಗೆ ಆಗುವಂತಹ ಆಘಾತ ಅಂತ ಹೇಳ್ತೀವಿ. ಸ್ಟ್ರೋಕ್ಸು, ಪಾರ್ಸಿ ಹೊಡೆಯೋದು ಅಂತ ಹೇಳ್ತೀವಿ. ಆ ನಂತರ ಶ್ವಾಸಕೋಶದಲ್ಲೇ ಕಾಲಿನಲ್ಲಿ ಕೂಡ ರಕ್ತನಾಳಗಳು ಉಪ್ಕೊಳ್ಳುವಂಥದ್ದು, ಅದು ಸಮಸ್ಯೆ ಆಗುವಂಥದ್ದು. ನರಗಳಲ್ಲಿ ಸಮಸ್ಯೆ ಮತ್ತು ಶ್ವಾಸಕೋಶದಲ್ಲಿ ಸಮಸ್ಯೆ ಇದ್ದಾಗ ಭಾಳಷ್ಟು ಜನಕ್ಕೆ ಉಸಿರಾಟದ ತೊಂದರೆಗಳು ಜಾಸ್ತಿ ಆಗ್ತದೆ. ಭಾಳಷ್ಟು ಜನ ಈಗಲೂ ಕೂಡ ಆ ನೋವಿನಿಂದ, ನರಳಾಟದಿಂದ ಸಾಕಷ್ಟು ಜನ ಶ್ವಾಸಕೋಶದ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಹಾರ್ಟಿನ ಸಮಸ್ಯೆಯನ್ನು ಆಗಾಗ ಚೆಕ್ ಮಾಡಿಸ್ಕೊಳ್ಬೇಕು. ಕೊರೋನಾ ನಂತರದ ಕೆಲವೊಂದು 2-3 ತಿಂಗಳು ನಿಯಮಿತವಾಗಿ ಮಾತ್ರೆ ನುಂಗಬೇಕು. ಏನೇ ಹಾರ್ಟಿನ ಸಮಸ್ಯೆಗಳು ಎದೆ ನೋವು ಬಂದರೆ, ಕಾಲಿನಲ್ಲಿ ನೋವು ಬಂದರೆ, ಉಸಿರಾಟದ ಸಮಸ್ಯೆ ಬಂದರೆ ತಕ್ಷಣ ತಜ್ಞ ವೈದ್ಯರನ್ನು ತೋರಿಸ್ಕೊಂಡು ಅದನ್ನು ಸರಿಪಡಿಸ್ಕೋಬೇಕು. ಹಾಗೆ ಕೋವಿಡ್ ವ್ಯಾಕ್ಸಿನ್ ಬಗ್ಗೆ ಕೂಡ ತಪ್ಪು ನಂಬಿಕೆ ಬೇಡ. ಕೋವಿಡ್ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಹಾರ್ಟಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ಕೋವಿಡ್ ವ್ಯಾಕ್ಸಿನ್ ಖಂಡಿತ ಹಾರ್ಟಿಗೆ ಒಳ್ಳೆಯದು, ಅದರಿಂದ ಯಾವುದೇ ಹಾರ್ಟಿನ ಸಮಸ್ಯೆ ಬರೋದಿಲ್ಲ. ವಂದನೆಗಳು.